ಭಯದಿಂದೊಡೆಯಗೆ ಓಲಗದು ನಿರಲು. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ನಿಮ್ಮ ಉದ್ದೇಶ? ಎಲ್ಲವನ್ನು ಒಪ್ಪನೆ ಹೇಳಿದ್ರೆ ಉತ್ತಮ. ಬೇಡ, ಪ್ರತಿಯೊಬ್ಬರ ಸಮಸ್ಯೆನು ಬೇರೆ ಬೇರೆ ಹೇಳಿ. ಮನೆ ಇಲ್ಲದವರಿಗೆ ಮನೆ, ಆರೋಗ್ಯ ಕೆಟ್ಟವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಔಷಧೋಪಚಾರಗಳು, ಆಮೇಲೆ ಕೈಕಾಲು ಇಲ್ಲದಿದ್ರೆ ಕೃತಕ ಕೈಕಾಲು ಜೋಡಣೆ. ಯಾರ್ಯಾರು ಕೊಡುತ್ತಾರೆ ಒದಗಿ ಸೋಮನ ಹೇಳಿಕೊಂಡು ಹೇಳಿಕೊಡ್ತೀವಿ. ಅಕ್ರಮ ಬೇಲಿ ಹಾಕಿದ್ದನ್ನು ಸಕ್ರಮ ಮಾಡಿ ಪಹಣಿ ಕಳಿಸಿತು.
ಎಲ್ಲ ನಿಮ್ಮ ಅನುಕೂಲಕ್ಕಾಗಿ. ಯಾಕೆ ಅಂತ ನೀವು ಕೇಳಿದ್ದೀರಾ? ನೀವು ತಿಳ್ಕೊಳ್ಬೇಕು, ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಿ. ನೀವು ಸ್ವಾಭಿಮಾನಿಗಳಾಗಿ ಬದುಕಬೇಕು, ತಲೆ ತಗ್ಗಿಸಿ ಬಾಳಬಾರದು, ತಲೆ ಎತ್ತಿ ನಡೆಯಬೇಕು. ನೀವು ಮಾಡುವಂತ ವೃತ್ತಿಗೆ ನ್ಯಾಯವನ್ನು ಒದಗಿಸಬೇಕು. ನಿಷ್ಠೆ, ಪ್ರಾಮಾಣಿಕತೆ, ಬಡತನಕ್ಕೆ ನೀವು ಹೆದರಬೇಡಿ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯ್ಬಾರ್ದು. ಸಾಯ್ಬಾರ್ದು ಅಂತ ಬೇರೆ ಅವ್ರು ಕೊಡ್ಬೇಕಲ್ಲ. ನಮಗೆ ಸಿಗುವುದನ್ನು ಅವರ ಅರ್ಥದಲ್ಲೇ ತಿಂದ್ರೆ ನಾವೇನು ಸಾಯ್ಬೇಕು? ಇನ್ನೊಬ್ಬರನ್ನು ಅವಲಂಬಿಸಿ ಬದುಕಬಾರ್ದು, ಅವಲಂಬಿಸಬಾರ್ದು. ಸ್ವಾವಲಂಬನೆಯ ಬದುಕಾಗಬೇಕು, ಬದುಕಾಗಬೇಕು. ಅದಕ್ಕೆ ನಾನು ಹೇಳುದು ಆತ್ಮ ನಿರ್ಭರ. ನಿರ್ಭರ ಏನದು? ಏನು ನಿಮಗೆ ಏನು ಅವಶ್ಯಕತೆ ಉಂಟು ಅದನ್ನು ನೀವೇ ಸಿದ್ಧ ಮಾಡಿಕೊಳ್ಳಿ. ನನ್ನ ನಮಗೆ ಈಗ ಆತ್ಮ ನಿರ್ಭರವೇ, ಮೊದಲಿನ ಸ್ಥಿತಿ ಆದ್ರೆ ಆತ್ಮ ಬರಬಾರ. ಹಾಗಾಗಬಾರ್ದು. ಕ್ಲಿಸಿ ಮಾಡಿದೆವು. ಕ್ಲಿಸಿ ಕ್ಲಿಸಿ ಅಲ್ಲ, ಕೃಷಿ ಅದೇ ಕೃಷಿ ವ್ಯವಸಾಯ. ಕೃಷಿ ಜಾಸ್ತಿ ದುರ್ಭಿಕ್ಷ ಜಪತ್ತು ಜಾಸ್ತಿ ಪಾತಕ ಮೌನ ಕಾಲಂ ಜಾಸ್ತಿ. ಅದನ್ನೆಲ್ಲ ಸಂಪತ್ತ ಹೇಳಿ ಅಪಭ್ರಂಶಗೊಳಿಸ್ಬೇಡ. ಕೃಷಿ ತೋ ನಾಸ್ತಿ ದುರ್ಭಿಕ್ಷ ಅಂದ್ರೆ ಹೇಳು, ಕೃಷಿ ಹೆಚ್ಚು ಮಾಡಿದಲ್ಲಿ ದುರ್ಭಿಕ್ಷ ನಾಶವಾಗಿ. ಜಾಸ್ತಿ ಪಾಲಕ ಜಪ ಹೆಚ್ಚು ಮಾಡಿದಲ್ಲಿ, ದೇವರ ಸ್ತುತಿ ಭಜನೆ ಮಾಡಿದಲ್ಲಿ ಪಾತಕಗಳು ನಮ್ಮಿಂದ ದೂರ. ಮೌನಂ ಕಲಹಂ ನಾಸ್ತಿ, ಮೌನವಾಗಿದ್ರೆ ಜಗಳ ಇಲ್ಲ ಅಂತ. ಅದಕ್ಕೆ ಕೃಷಿಯಲ್ಲಿ ಏನೆಲ್ಲ ಮಾಡುದು ಅಂತೆಲ್ಲ ಕುಳಿತು ಒಂದು ಸಮಾಲೋಚನೆ ಮಾಡಿ ನಾವು ಹಣ್ಣು ಹಪ್ಪಲು ಮಾಡಿದ್ದೇವೆ. ಹಣ್ಣು ಹಪ್ಪಲು, ಹಣ್ಣು ಹಪ್ಪಲು ಫಲ ವಸ್ತು ಕಿತ್ತಾಳೆ ಮಾಡಿದೆವು. ಕಿತ್ತಾಳೆ 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 ಮಾಡಿದೆ. ಆಮೇಲೆ ಮೂಸುಂಬೆ, ಅದೊಂದು ದೊಡ್ಡದು ಮಾರೆ, ಸಣ್ಣದದು ಮೂಸುಂಬಿ ಸಣ್ಣದು, ಮೂಸುಂಬೆ ದೊಡ್ಡದು. ಇವನ್ನ ಸರಿ ಮಾಡು, ಮೂಸುಂಬೆ ಮೂಸುಂಬೆ ಮೂಸಂಬಿ. ಆಮೇಲೆ ಚೋಳಿಂಬೆ, ಕೆಂಪಿದ್ದು ಚೋಳಿಂಬೆ. ಹಾಗೆಲ್ಲ ದಾಳಿಂಬೆ, ಕೆಂಪಿದ್ದು ಚೋಳಿಂಬೆ ದಾಳಿಂಬೆ ಎರಡು ಅಲ್ಲ ದಾಳಿಂಬೆ. ಎಲ್ಲ ಹುಚ್ಚರೆ ನಿಮ್ಮಗೆ. ಸರಿ ಇದ್ದೇನೆ ನಾನು. ಆಮೇಲೆ ಗೋಣದಂಬಿ, ಗೋಣದಂಬಿ ಗೋಣದಂಬಿ ಅಲ್ಲ ಗೋಣದಂಬಿ ಅಲ್ವ ಗೋಡಂಬಿ ಗೋಡಂಬಿ ಅದೇ ಗೇರು ಪೂರ್ಜೆ ಅಂತ ಹೇಳ್ತಾರೆ. ಗೇರು ಪೂರ್ಜೆ ಅಲ್ಲ ಗೇರು ಬೀಜ. ಗೇರು ಬೀಜ ಅದು ಮಾಡಿದೆವ್ರ. ಆಮೇಲೆ ನನಲಾಸು, ನನಲಾಸು ಹೀಗಾದ್ರೆ ಹಾಗೆ ಆಗುದು. ಅನಾನಸು ಅನಾನಸು ಅದು ಮಾಡಿದೆವ್ರ. ಆಮೇಲೆ ಸರಕಾರಿ ಮಾಡಿದೆವು. ತರಕಾರಿ ಮಾಡಿದೆ, ತರಕಾರಿಯಲ್ಲಿ ಕಾಯಿ ಮಾಡಿದೆವು. ಕೈ ಕೈ ಅಗಲ ಕಾಯಿ, ಅಗಲ ಕಾಯಿ ಅಗಲ್ಲ ಹೀಗೆ ಅಗಲ ಕಾಯಿ, ಹೀರೆಕಾಯಿ 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 ಬಾಡ್ಬಾನ ಕಾಯಿ, ಬಾಡ್ಬಾನ ಕಾಯಿ ಉದ್ದದ್ದು ಪಡುವಳ ಕಾಯಿ. ಆಮೇಲೆ ತೂತು ತುಂಬಳ. ನಿಮ್ಮ ಸಮಸ್ಯೆ ಈ ಜನ್ಮದಲ್ಲಿ ಪರಿಹಾರ ಮಾಡುವಂತದ್ದು. ಮತ್ತೊಂದು ಮಾಡಿದೆ ತೂತು ತುಂಬಳ, ದೊಡ್ಡ ದೊಡ್ಡದು ಬೂದು 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 ತುಂಬಳ. ನಾನು ಮರದಲ್ಲಿ ಒಳಸು ಮಾಡಿದೆ. ಮರದಲ್ಲಿ ಅಲ್ಲ, ಇಲ್ಲಿ ಅದನ್ನು ಮಾಡ್ತಾ ಇದ್ದೀರಿ ನೀವು. ಮರದಲ್ಲಿ ಹಳಸು ಇಷ್ಟು ದೊಡ್ಡ ಹಲಸು, ಹಲಸು ಹಲಸು ಅಲ್ಲ ಹೊಳಸು ಅಲ್ಲ ಹಲಸು ಅಲ್ಲ ಹಲಸು ಅದು ಮಾಡುವಲ್ಲ ಅದು ಹಾಕು ಹೊಳಸು ಆಗುದಾ? ಮತ್ತೆ ಇವ ಬಾಲ ಮಾಡಿದ್ದಾನೆ. ಐದು ವರ್ಷದಿಂದಲೂ ಮಾಡ್ಲೇ ಇಲ್ಲ. ಇಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ. ಹಾಗೆ ಅದು ಏನ್ ಮಾಡ್ತಾ ಇದ್ದೀನಿ ನೀನು? ಬಾಲೆ ಪ್ರಯತ್ನ, ಅದು ಪ್ರಯತ್ನ ಮಾಡುವಂತದ್ದಲ್ಲ. ಮತ್ತೆ ತೊಡಗುವುದು, ತೊಡಗುವುದು ತೊಡಗಿದ್ರೆ ಇವನದೆಲ್ಲ ಕೃಷಿ ಹೇಗಾಗ್ತದೆ ಅಂತ ನೋಡಿ ಮತ್ತೆ ಮಾಡುವಂತ ಎಲ್ಲ ಬೇಕಾದ್ರು ತಯಾರು ಮಾಡ್ತಾ ಇದ್ದೇನೆ. ಮತ್ತೆ ಇವನಿಗೆ ಕಷ್ಟ ಆದ್ರೆ ಬಾಳೆಹಣ್ಣು ಸಾಕಲಿಕ್ಕೆ ಮತ್ತೆ ನನಗೆ ಬೇಡ ಬೇರೆ ನೋಡುವಂಚಾಯದಲ್ಲಿ ಹಾಗೆ ನಾವೆಲ್ಲ ಬೇರೆ ಬೇರೆ ಕೃಷಿ ಎಲ್ಲ ಮಾಡಿದ್ದೆವು. ಮಾಡಿದ್ರೆ ಏನು ಅಂತ ಹೇಳಿದ್ರೆ ಹೇಳ
ಸಹೋದರ, ನೀನು ಅವನನ್ನು ತಿಂತಂತೆ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.